ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿ ವೇತನ ಯಾವಾಗ ಕೊನೆ ದಿನಾಂಕ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹಿಂದುಳಿದ ವರ್ಗದ ಇಲಾಖೆ, ಒ ಬಿ ಸಿ ಡಿಪಾರ್ಟ್ಮೆಂಟ್, ವೈದ್ಯಕೀಯ ಶಿಕ್ಷಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಹೀಗೆ ಸೇರಿ 11 ಇಲಾಖೆಗಳಿಂದ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಕೊನೆ ದಿನಾಂಕ ಬನ್ನಿ, ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಲೈಕ್ನ ಮಾಡಿ, ಯಾಕಂದರೆ ಇದೇ ರೀತಿ ನಿಮಗೆ ಡೈಲಿ ವೀಡಿಯೋಸ್ ಕೂಡ ಕಂಟೆಂಟ್ ಕೂಡ ಬರ್ತಾ ಹೋಗ್ತದೆ. ನಂತರ ನೋಡೋದಾದರೆ ಮೊದಲು ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಮೆಟ್ರಿಕ್ ನಂತರ ಆಫ್ಟರ್ ಪಿ ಯು ಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡೋದು ಮೆಟ್ರಿಕ್ ನಂತರ ಬಂದುಬಿಟ್ಟು 14/2/2024 ಫೆಬ್ರವರಿ 14 ಕೊನೆ ದಿನಕ್ಕಾಗಿರುತ್ತೆ. ಆರ್ಯ ವೈಶ್ಯ ಇಲಾಖೆನ ಅದು ಕೂಡ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ, ಅದು ಫೆಬ್ರವರಿ 15 ಕೊನೆ ದಿನಕ್ಕಾಗಿರುತ್ತೆ. ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅದು ಕೂಡ ಫೆಬ್ರವರಿ 15 ಕೊನೆ ದಿನಕ್ಕಾಗಿರುತ್ತೆ. ಅಲ್ಪಸಂಖ್ಯಾತರ ಇಲಾಖೆ ಅದು ಕೂಡ ಫೆಬ್ರವರಿ 15 ಕೊನೆ ದಿನಾಂಕ ಆಗಿರುತ್ತೆ. ಇವೆಲ್ಲ ಬಂದುಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡಿ ಬರ್ತವೆ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಸಪ್ರೇಟಾಗಿ ಒ ಬಿ ಸಿಯವರಿಗೆ ಎಸ್ ಸಿ ಅವರಿಗೆ ಎಸ್ ಟಿ ಅವರಿಗೆ ಅಲ್ಪಸಂಖ್ಯಾತರಿಗೆ ಬರ್ತದೆ. ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆ ಟೆಕ್ನಿಕಲ್ ಬೋರ್ಡ್ ಡಿಪಾರ್ಟ್ಮೆಂಟ್ನಿಂದ ಕೊನೆ ದಿನಾಂಕ ಫೆಬ್ರವರಿ 29 ಆಗಿರುತ್ತೆ. ಅದೇ ರೀತಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 31 ಮಾರ್ಚ್ ಕೊನೆ ದಿನಾಂಕ ಆಗಿರುತ್ತೆ. ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ 31/5 ಅಂದರೆ 31 ಮೇ ಕೊನೆ ದಿನಕ್ಕಾಗಿರ್ತದೆ. ಇಲ್ಲಿ ಮೊದಲು ಬಂದುಬಿಟ್ಟು ನೀವೆಲ್ಲದಕ್ಕೂ ಕೂಡ ಎಸ್ ಎಸ್ ಪಿ ಮುಖಾಂತರ ನೀವು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ಅದೇ ರೀತಿ ನೀವು ರಿಜಿಸ್ಟ್ರೇಷನ್ ಕೂಡ ಆಗಿ ನಂತರ ನೀವು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ನಂತರ ನೋಡಿದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ನೋಡೋದಾದರೆ ಐ ಡಿಪ್ಲೊಮೊ ಪಿ ಯು ಸಿ ಪದವಿ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು, ವೃತ್ತಿಪರ ವಿದ್ಯಾರ್ಥಿಗಳು ಪಡೆಯ್ಬೋದು, ನೋಡಬೇಕಾಗುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ನಿಮ್ಗೆ ಗೊತ್ತು, ಮಾಹಿತಿಗಳ ಬಗ್ಗೆ ನಿಮಗೇನು ಮಾಹಿತಿ ಗೊತ್ತು ಅನ್ಕೋತೀರಿ. ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಕೊನೆ ದಿನಾಂಕದ ಬಗ್ಗೆ. ಆದಷ್ಟು ಬೇಗ ಅರ್ಜಿಯನ್ನು ಕೂಡ ಸಲ್ಲಿಸಿ, ಏನೇನು ಡೌಟ್ ಇದೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.